ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆಯಾ ಅನ್ನುವಂತ ಅನುಮಾನ ಇದೆ. ತಮ್ಮದೇ ಪಕ್ಷದ ಜಯಪ್ರಕಾಶ್ ಹೆಗ್ಡೆ ಪ್ರತಿಸ್ಪರ್ಧಿ ಆದ್ರೆ ಗೆಲುವು ಕಷ್ಟ ಆಗ್ಬಿಡುತ್ತಾ? ಪ್ರಸ್ತುತ ಹೆಗ್ಡೆಯನ್ನೇ ಕರೆತಂದು ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಯೋಚಿಸ್ತಾ ಇದೆ. ಹಾಲಿ ಒಬಿಸಿ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ, ಮಾರ್ಚ್ನಲ್ಲಿ ಅವರ ಅಧಿಕಾರ ಅವಧಿಯೂ ಪೂರ್ಣವಾಗಲಿದೆ. ಅಧಿಕಾರದಿಂದ ಇಳಿಯುತ್ತಲೇ ಲೋಕಸಭೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಟ್ ಇಳಿತಾರ ಅನ್ನೋದು ಪ್ರಶ್ನೆನೂ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಭಾವಿಯಾಗಿದ್ದಾರೆ ಹೆಗ್ಡೆ ಅವರು. ಬೀದರ್ನಲ್ಲಿ ಭಗವಂತ ಖೂಬರಿಗೂ ಕೂಡ ಗೆಲುವು ಈ ಬಾರಿ ಕಷ್ಟವಾಗುವಂತ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಹಾಕೊಳ್ಳಲಾಗ್ತಾ ಇದೆ. ಸಚಿವ ಈಶ್ವರಪ್ಪ ಖಂಡ್ರೆ ಅವರನ್ನ ಕಣಕ್ಕಿಳಿಸಿದ್ರೆ ಕಣದಲ್ಲಿ ಟಫ್ ಫೈಟ್ ಅಂತೂ ಇದ್ದೇ ಇರತ್ತೆ. ಸೊ ನೋಡಿ, ಎಲ್ಲೆಲ್ಲಿ ಪ್ರಭಾವಿಗಳು ನಿಂತ್ಕೊಳ್ತಾರೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ಟಫ್ ಫೈಟ್ ಅಂತೂ ಖಂಡಿತವಾಗಿ ಇರಲಿದೆ ಅನ್ನೋದು ಗೊತ್ತಾಗತ್ತೆ. ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ನಿಮಗೆ ಜಯಪ್ರಕಾಶ್ ಹೆಗ್ಡೆ ಎಲ್ರಿಗೂ ಗೊತ್ತಿರುವಂಥದ್ದು, ಚಿರಪರಿಚಿತ ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರು. ಶೋಭಾ ಕರಂದ್ಲಾಜೆ ಅವರ ಹೆಸರು ಚಿರಪರಿಚಿತವೇ, ಬಟ್ ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ಚಿಕ್ಕಮಗಳೂರು ಉಡುಪಿ ಭಾಗದ ಜನತೆಗೆ ಒಂದಷ್ಟು ಅಸಮಾಧಾನಗಳು ಇದೆ. ಕೇವಲ ಹಿಂದುತ್ವ, ದತ್ತಾಪೀಠ, ಲವ್ ಜಿಹಾದ್ ಈ ವಿಚಾರದಲ್ಲಿ ಮಾತ್ರ ಶೋಭಾ ಕರಂದ್ಲಾಜೆ ಅವರು ಮಾತನಾಡ್ತಾರೆ ಅನ್ನೋದನ್ನ ಬಿಟ್ಟರೆ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನುವಂಥ ಬೇಸರ ಅವರ ಮೇಲೆ ಇದೆ. ಶೋಭಾ ಕರಂದ್ಲಾಜೆ ಅವರ ಮೇಲೆ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆಗೆ ಇರುವಂಥ ಬೇಸರ, ಕೆಲಸ ಮಾಡಲ್ಲ, ಕೆಲಸ ಆಗಲ್ಲ, ಒಬ್ಬ ಅಗ್ರೆಸಿವ್ ನಾಯಕಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾವುದಾದ್ರೂ ವಿವಾದ ಆದರೆ ಮೊದಲಿಗೆ ಬಂದು ಧ್ವನಿ ಕೊಡ್ತಾರೆ ಅನ್ನೋದ್ರಲ್ಲೂ ಎರಡು ಮಾತಿಲ್ಲ. ಹಿಂದುತ್ವ ಅಜೆಂಡವನ್ನು ಫಾಲೋ ಮಾಡ್ತಾರೆ ಅನ್ನೋದ್ರಲ್ಲೂ ಕೂಡ ಎರಡು ಮಾತಿಲ್ಲ. ಬಟ್ ಅಲ್ಲಿನ ಜನತೆಗೆ ಬೇಕಾಗಿರೋದು ಅಭಿವೃದ್ಧಿನೂ ಕೂಡ. ಸೊ ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಸೊ ಈ ಹಿಂದೆಯಿಂದಲೂ ಜಯಪ್ರಕಾಶ್ ಹೆಗ್ಡೆ ಅವರು ಆ ಭಾಗದಲ್ಲಿ ಓಡಾಡ್ಕೊಂಡಿರೋದ್ರಿಂದ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ.